ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂದೇಶ್ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ರುಚಿಕರವಾದ ಒಣ ಮೀನಿನ ಗೊಜ್ಜನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಒಣ ಸಿಗಡಿಯಿಂದನೂ ಮಾಡ್ಕೊಳ್ಬೋದು, ಹಾಗೆಯೇ ಯಾವುದೇ ಒಣ ಮೀನನ್ನು ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಬಾಯ್ಲ್ಡ್ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣ ಚಟ್ಲಿನ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗೋಷ್ಟು ಚಟ್ಲಿನ ತೊಗೊಂಡಿದ್ದೀನಿ, ಡ್ರೈ ಆಗಿರುವಂಥ ಸಿಗಡಿನ. ನೀವು ಯಾವುದೇ ಮೀನನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ಒಣ ಮೀನನ್ನು ಚಟ್ಲಿ ಬದಲಿಗೆ. ಮೊದಲಿಗೆ ಚಟ್ಲಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಫ್ರೈ ಮಾಡೋದು ಬೇಡ, ಹಾಗೆಯೇ ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ. ಚಟ್ಲಿ ಚೆನ್ನಾಗಿ ನೆನೆದಿದೆ, ಇವಾಗ ಗೊಜ್ಜನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿನ ಕಾಯಿಸ್ಬಿಟ್ಟು ಒಂದು 5-6 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದೇ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 4-5 ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡನ್ನು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿನ. ಇವಾಗ ಇದಕ್ಕೆ 2 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. 2 ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಒಂದು 30 ಸೆಕೆಂಡ್ಸ್ ಈರುಳ್ಳಿನ ಫ್ರೈ ಮಾಡಿ ಆದಮೇಲೆ ಇದಕ್ಕೆ 2-3 ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆಯೇ 1/2 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನ ಸೇರಿಸ್ಬಿಟ್ಟು. ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ. ಇವಾಗ ಇದಕ್ಕೆ 2 ಚೆನ್ನಾಗಿ ಹೆಚ್ಚಿರುವಂಥ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಣ್ಣಾಗಿರುವಂಥ 2 ಮೀಡಿಯಂ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ ನಾನು. ಟೊಮ್ಯಾಟೊ ಚೆನ್ನಾಗಿ ಬೆಂದು ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 1 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಕರಗಬೇಕು. ನಾನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಟೊಮ್ಯಾಟೊನ, ಪೂರ್ತಿಯಾಗಿ ಕರಗಿಲ್ಲ ಇದು. ಇವಾಗ ಉಪ್ಪು ಮತ್ತು ಮಸಾಲೆನ ಸೇರಿಸ್ಕೊಂಡು ಮತ್ತೆ ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಣ ಮೀನಲ್ಲೂ ಉಪ್ಪಿರುತ್ತೆ, ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಉಪ್ಪನ್ನು. ಹಾಗೆಯೇ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. 1/2 ಚಮಚ ಆಗೋಷ್ಟು ಧನಿಯಾ ಪುಡಿ, 1/4 ಚಮಚ ಆಗೋಷ್ಟು ಕಾಳುಮೆಣಸಿನ ಪುಡಿ, ಹಾಗೆಯೇ 1.5 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ, ಹಾಗಾಗಿ 1.5 ಚಮಚ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1 ಚಮಚ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ, ಖಾರ ಜಾಸ್ತಿ ಆಗುತ್ತೆ ಅನಿಸಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಸ್ ಹಾಗೆ ಎಣ್ಣೆನೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿನೇ. ಈಗ ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮ್ಯಾಟೊ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನಾನು ಮತ್ತೆ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ, ಒಂದ್ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಸಿಗಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಮೀನಾದರೆ ಒಣ ಮೀನನ್ನು ಸೇರಿಸ್ಕೊಳ್ಬೇಕು. ಒಣ ಮೀನು ಯೂಸ್ ಮಾಡೋದಾದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಸಿಗಡಿನೂ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಟ್ಲಿ ಎಲ್ಲ ಚೆನ್ನಾಗಿ ಬೆಂದು ಫ್ಲೇವರ್ ಎಲ್ಲ ಬಿಟ್ಟಾಗ ತುಂಬ ರುಚಿಯಾಗಿ ಬರುತ್ತೆ ಗೊಜ್ಜು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚಟ್ಲಿ ಬೇಯೋಷ್ಟರಲ್ಲಿ ಹದ ಕರೆಕ್ಟಾಗಿ ಬರುತ್ತೆ. ನಾನೊಂದು 1/4 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಹಾಗೆಯೇ ಪೂರ್ತಿಯಾಗಿ ಬೆಂದಾಗ ಚಟ್ಲಿ ಫ್ಲೇವರ್ ಎಲ್ಲ ಬಿಡುತ್ತೆ, ಆವಾಗ ತುಂಬಾ ರುಚಿಯಾಗಿ ಬರುತ್ತೆ. ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ ಇದು. ಇವಾಗ ಆಲ್ಮೋಸ್ಟು ಹದ ಕರೆಕ್ಟಾಗಿ ಬಂದಿದೆ ನೋಡಿ. ಜಾಸ್ತಿ ದಪ್ಪನೂ ಆಗಬಾರ್ದು, ಜಾಸ್ತಿ ನೀರಾಗಬಾರ್ದು. ಗೊಜ್ಜು ಯಾವ ರೀತಿ ಹದದಲ್ಲಿರುತ್ತೆ ಅಷ್ಟು ದಪ್ಪ ಇರಬೇಕು. ಚಟ್ಲಿದು ಫ್ಲೇವರ್ ಎಲ್ಲ ಬಿಟ್ಟಿರುತ್ತೆ, ಇವಾಗ ತುಂಬಾ ರುಚಿಯಾಗಿ ಬರುತ್ತೆ ಗ್ರೇವಿ. ಇವಾಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಮತ್ತೆ ಕುಕ್ ಮಾಡೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ರೆಡಿಯಾಗಿದೆ ಇವಾಗ ರುಚಿಕರವಾದಂಥ ಒಣ ಮೀನಿನ ಗೊಜ್ಜು, ಇವಾಗ ಸರ್ವ್ ಮಾಡೋದಕ್ಕೆ ತಯಾರಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.